ರೀ ಸುಮಾ, ಆ ಹುಡುಗಿ ಮುಖ ನೋಡಿ ತುಂಬಾ ದಿನ ಆಯ್ತು ಕಣ್ರಿ, ಹೊರಗಡೆನೆ ಬಂದಿಲ್ಲ. ಮನೆಯಿಂದ ಅಲ್ಲ, ರೂಮಿಂದನೇ ಆಚೆ ಬಂದಿಲ್ವಂತೆ. ಇಂಪನ ಜೀವನ ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದ್ವಿಕ್ ಸತ್ವದ ಇಂಪನ ಬದುಕಿದ್ದು ಸಾಯ್ತಿದ್ದಾಳೆ. ಇರೋದೊಬ್ಳ ಮಗಳು, ಅವಳ ಮನಸ್ಸು ಒಡೆದು ಹೋಗಿದೆ. ಅವಳ ಮೊದಲಿನ ತರ ಆದ್ರೆ ನನಗಷ್ಟೇ ಸಾಕು. ಮಚಾ, ಎಲ್ಲೋ ಆ ಡಾಕ್ಟರ್ ಮಗಳು ಈ ನಡುವೆ ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಅವನ್ ಡೌನ್ ಹುಡ್ಕೊಂಡೋಗಿರ್ಬೇಕು ನೋಡಾಗೋ. ಪ್ರೀತಿಸ್ತವ್ರ ಜೊತೆಲಿ ಇಲ್ಲ ಅಂದಾಗೋ ನೋವು ಅನುಭವಿಸೋರ್ಗೆ ಗೊತ್ತು. ಮಾತಾಡೋರು ಮಾತಾಡ್ಲಿ, ಅವಳು ಚೇಂಜ್ ಆಗ್ತಾಳೆ ಆ ನಂಬಿಕೆ ನನಗಿದೆ. ಹಲೋ ಕೃತಿ, ಎಲ್ಲಿ ಅವಳು ಡಿಪ್ರೆಷನ್ ಹೋಗ್ಬಿಡ್ತಾಳೋ ಅಂತ ಭಯ ಆಗ್ತಾ ಇದೆ. ಅಂಕಲ್ ಸಮಾಧಾನ ಮಾಡ್ಕೊಳ್ಳಿ, ಡಾಕ್ಟರ್ ಆಗಿ ನೀವೇ ನಂಬಿಕೆ ಕಳ್ಕೊಂಡ್ರೆ ಹೇಗೆ? ಅವಳು ನೀನು ಚಿಕ್ಕವರಿದ್ದಾಗಿಂದ ಒಟ್ಟಿಗೆ ಬೆಳೆದಿದ್ದೀರ. ಅವಳು ನೀನ್ ನೋಡಿದ್ರೆ ಬದಲಾಗ್ತಾಳೆ, ನಿನ್ನ ಮಾತು ಕೇಳ್ತಾಳೆ. ಬೇಗ ಬಂದ್ಬಿಡಮ್ಮ. ಹೂ ಅಂಕಲ್, ನಾನು ಬರ್ತೀನಿ ನೆಕ್ಸ್ಟ್ ವೀಕ್ಗೆ. ಟಿಕೆಟ್ ಬುಕ್ ಆಗಿದೆ, ನೀವು ಆರಾಮಾಗಿರಿ. ಸರಿನಮ್ಮ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಂಕಲ್, ಬಾಯ್.
ಡಾಕ್ಟರ್, ನಾನು ಇಂಪನಾ. ಇಂಪನಾ, ಆರ್ ಯು ಆಲ್ ರೈಟ್? ಬಟ್ ಯು ಹ್ಯಾವ್ ಟು ಫೈಟ್ ಇಟ್ ಔಟ್. ನಾನು ನಿಂಗೆ ಒಳ್ಳೆ ಸೈಕಿಯಾಟ್ರಿಸ್ಟ್ನ ಸಜೆಸ್ಟ್ ಮಾಡ್ತೀನಿ. ನೋ ಡಾಕ್ಟರ್, ನನಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕು. ನಾನು ಬೆಂಗಳೂರಿಗೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಸಿಗೋಣ. ರಿಕವರಿ ಆಗಬೇಕು ಅಂತ ಮನಸ್ಸಲ್ಲಿ ಆಸೆ ಇರೋರಿಗೆ ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ. ಏನಾದರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡಿರೋರಿಗೆ 100 ಸರ್ಜರಿ ಮಾಡಿದ್ರು ಪ್ರಯೋಜನ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಸುಮ್ಮನೆ ಇರೋ. ಗುಡ್ ಮಾರ್ನಿಂಗೋ ಗುಡ್ ಈವ್ನಿಂಗೋ ಎರಡರಲ್ಲೂ ಗುಡ್ಡೇ ತಾನೇ ಇರೋದು. ಇನ್ಮೇಲೆ ಬ್ಯಾಡ್ ಡೇಸ್ ಎಲ್ಲ ಮುಗೀತು. ನಿನ್ನ ಮೊದಲಿನ ಥರ ನೋಡೋಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಇಂಪನ. ನನ್ನ ಹತ್ರ ಕೆಲವೊಂದು ಐಡಿಯಾಸ್ಗಳಿವೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮ್ಮ ಹೆಲ್ಪ್ ಬೇಕಾಗುತ್ತೆ. ನೀನು ಖುಷಿಯಾಗಿರ್ತಿ ಅಂದರೆ ನಾವೇನು ಬೇಕಾದರೂ ಮಾಡೋದಕ್ಕೆ ರೆಡಿ. ಥ್ಯಾಂಕ್ಸ್. ಡೀಟೇಲ್ಸ್ನ ಟೆಕ್ಸ್ಟ್ ಮಾಡ್ತೀನಿ. ಜೋಸೆಫ್, ಅವಳು ಏನೇ ಹೆಲ್ಪ್ ಕೇಳಿದ್ರು ನೀ ಅಂಕಲ್ ಬಿಡಿ, ನಾನು ನೋಡ್ಕೊತೀನಿ. ಬಾಯ್ ಅಂಕಲ್. ಇಂಪನಾ. ಹಾಂ ಪಾಪ. ತಿಂಡಿ ತಿನ್ಕೊಂಡು ಹೋಗಮ್ಮ. ಸರಿ ಬಾ. ಅಬ್ಬ, ಇನ್ನೇನು ಹೇಳೋದು ಬೇಡ. ಒಂದೊಂದೇ ಹೇಳೋ ಲಿಸ್ಟು. ನೋಟ್ಸ್ ತಗೊಂಡ? ಹಾಂ ತಗೊಂಡೆ. ಹಾಲ್ ಟಿಕೆಟ್? ತಗೊಂಡೆ. ವಾಟರ್ ಬಾಟಲ್? ಹಾಂ. ಹಾಂ, ನೆಕ್ಸ್ಟ್ ಹೇಳು. ಹೌದು, ನೀ ತಿಂಡಿ ಮಾಡ್ದ? ಹಾಂ ತಿಂದೆ. ಏನ್ ತಿಂದೆ? ಗೌರಿ ಚಿತ್ರಾನ್ನ ಮಾಡಿದ್ಲು. ವಾವ್, ಸೂಪರ್ ಕಣೋ, ನನ್ನ ಫೇವ್ರೇಟ್ ಟೈಮ್ ಆಗ್ಬಿಟ್ಟಿದ್ದಾರೆ. ಗೌರಿ ಎರಡು ದಿನದಿಂದ ಚಿಂತಾಮಣಿಯಲ್ಲಿ ಇದ್ದಾಳೆ. ನಿಮಗೋಸ್ಕರ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅದು ಬಂದು ತಿಂಡಿ ಬೇರೆ ಮಾಡ್ಕೊಡೋಗ್ತಾಳೆ. ಗೊತ್ತು ಗೊತ್ತು, ಚೆನ್ನಾಗಿ ಗೊತ್ತು. ನೀನ್ ಟೆನ್ಷನ್ ಆದ್ರೆ ಊಟ ತಿಂಡಿ ಬಿಡ್ತೀಯ ಅಂತಾನು ಗೊತ್ತು. ಅದನ್ನ ನನ್ನಿಂದ ಕವರ್ ಮಾಡೋದಕ್ಕೆ ಈ ತರ ಸುಳ್ಳು ಹೇಳ್ತೀಯ ಅಂತಾನು ಗೊತ್ತು. ನೋಡು, ನಿನ್ ಫೇವ್ರೇಟ್ ವೆಜ್ ಪಲಾವ್ ತಂದಿದ್ದೀನಿ, ಬಾ ನಾನೇ ತಿನ್ನಿಸ್ತೀನಿ. ಪಲಾವಾ? ಮತ್ತೆ ಎಕ್ಸಾಮು? ಗುಲ್ಡೋ, ನೀನ್ ಡ್ರೈವ್ ಮಾಡ್ಕೊಂಡೋದ್ರೆ 40 ಮಿನಿಟ್ಸ್ ಬೇಕಾ? ಅದೇ ನಾನ್ ಡ್ರಾಪ್ ಮಾಡಿದ್ರೆ ಜಸ್ಟ್ 20 ಮಿನಿಟ್ಸ್. ಕರೆಕ್ಟ್. ಸೊ ನಮ್ಮ ಹತ್ರ ಇನ್ನು 20 ಮಿನಿಟ್ಸ್ ಟೈಮ್ ಇದೆ. ತಿನ್ಸ್ಲಾ? Thank you.
ನಿಂಗೆ ಯಾಕೋ ಕೋಪ ಬರಲ್ಲ? ಯಾಕಂದ್ರೆ ಎಲ್ಲ ಕೋಪನೂ ನಿನ್ಗೆ ಬರುತ್ತಲ್ಲ, ಅದಕ್ಕೆ. ಆಯ್ತು, ಅದಿರ್ಲಿ. ಸುಳ್ಳು ಹೇಳೋದು ನಿಂಗೆ ಹೇಗೋ ಗೊತ್ತಾಗತ್ತೆ? ಮತ್ತು ನೀನ್ ಆಡೋ ಪ್ರತಿಯೊಂದು ಮಾತು ನಿನ್ ಮನಸ್ಸಿಂದ ಬರುತ್ತೆ. ಅದ್ರ ಸ್ವಲ್ಪ ಏರುಪೇರಾದ್ರೂ ನನ್ನ ಮನಸ್ಸು ಅದನ್ನ ಕಂಡಿಡಿಯತ್ತೆ. ಏನ್ ಮತ್ತು ಏನೋ ಐ ಲವ್ ಯು ಸೋ ಮಚ್ ಕಣೋ. ಜೋಸೆಫ್, ಬಂದೆ. ಒಂದು 20 ಮಿನಿಟ್ಸ್ ಅಷ್ಟರಲ್ಲಿ ಅಲ್ಲಿರ್ತೀನಿ. ಹಾಯ್ ಗರ್ಲ್ಸ್, ಬಾಯ್ ಫ್ರೆಂಡ್ಸ್ ಬೇಕಾ? ಮಚ್ಚಾ, ನಮ್ಮ ಏರಿಯಾದಲ್ಲಿ ಒಂದು ಲವ್ ಬರ್ಡ್ ಲವರ್ನ ಕಳ್ಕೊಂಡು ಒಂಟಿಯಾಗ್ಬಿಟ್ಟಿದೆ ಕಣ. ಹಂಗಂದ್ರೆ ಆದಷ್ಟು ಬೇಗ ಹೊಗೆನೆ ಬಿಡು. ಲೈ, ಈಗ ಟ್ರೆಂಡ್ ಚೇಂಜ್ ಆಗಿದೆ ಕಣ. ಬೇರೆ ಹ್ಯಾಂಡ್ಸಮ್ ಬರ್ಡ್ಗಳು ಬಾಳ್ ಕೊಡಕ್ಕಂತ ಕಾಯ್ತಾ ಇರ್ತವೆ, ಕಣ್ಬಿಟ್ಟು ನೋಡ್ಬೇಕಷ್ಟೇ. ಮನೆಯೆಲ್ಲ ನೀಟ್ ಆಗಿದೆಯಾ ಪುಟ್ಟ? ಪುಟ್ಟಿ, ಚೇರ್ ಹಾಕಮ್ಮ. ಬರೋಬಾ, ಕೂತ್ಕೋ ಕೂತ್ಕೋ ಕೂತ್ಕೊಳ್ಳಿ ಸರ್. ಬನ್ನಿ ರೀ, ನಿಧಾನ ನಿಧಾನ, ಇಲ್ಲಿ ಚೇರ್ ಇಟ್ಟಿನಿ, ಕೂತ್ಕೊಳ್ಳಿ. ನೀವು ಬರ್ತೀರಾ ಅಂತ ಮೊದ್ಲೇ ಅಣ್ಣ ಹೇಳಿದ್ರು. ಆದ್ರೆ ಯಾಕೆ ಏನು ಅಂತ ವಿಷಯನೇ ಗೊತ್ತಾಗ್ಲಿಲ್ಲ. ಹೇಳ್ತೀನಿ, ಭಯ ಪಡೋಂಥದ್ದೇನಿಲ್ಲ. ನೋಡಿ ಪುಟ್ಟಣ, ನೀವೊಬ್ರು ಸೂಪರ್ ಸಿಂಗರು, ನೀವೆಲ್ಲೇ ನಿಂತು ಹಾಡಿದ್ರು ಜನ ಕೆಲಸ ಬಿಟ್ಟು ಕೇಳ್ತಾರೆ. ಆದರೆ ಕೇಳೋ ಕಿವಿ ಮುಂದೆ ಬರುತ್ತೆ, ಕೊಡೋ ಕೈ ಮಾತ್ರ ಬರೋದೇ ಇಲ್ಲ. ಧ್ವನಿ ಕೊಟ್ಟವನವನು, ಹಣ ಕೊಡುವವನು ಅವನು, ಚಿಲ್ಲರೆ ಕೊಟ್ರೆ ಗಂಜಿ, ಬಂದ ಸಿಕ್ಕರೆ ಬೆಲ್ಲ. ಹೇಗೋ ಜೀವನ ಸಾಗುತ್ತಲ್ಲ ಪುಟ್ಟಣ್ಣ ಅವರೇ. ಸಂಗೀತನೇ ಜೀವ ಅಂತ ಬದುಕ್ತಿದ್ದೀರ, ಅದೇ ಸಂಗೀತದಿಂದ ಜೀವನನೇ ಬದಲಾಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಪ್ರತಿಯೊಬ್ಬ ಕಲಾವಿದನು ಕನಸ್ ಕಾಣ್ತಾನೆ, ಆದ್ರೆ ಅದೆಲ್ಲ ನನ್ಸ ಆಗ್ಬೇಕಲ್ಲ. ಆಗುತ್ತೆ, ಖಂಡಿತ ಆಗುತ್ತೆ, ಅದು ನಿಮ್ಮ ಮಗಳಿಂದ ಸಾಧ್ಯ. ನಿಮ್ಮಲ್ಲಿರೋ ಟ್ಯಾಲೆಂಟು ಪೈಪ್ಲೈನ್ ನಿಮ್ಮ ಮಗಳಿಗೂ ಬಂದಿದೆ. ಅವಳಿಗಿಷ್ಟ ಆಗೋ ಯಾವುದಾದ್ರೂ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಒಂದು 2 ವರ್ಷ ಕಲಿತು ಅದರಲ್ಲಿ ಎಕ್ಸ್ಪರ್ಟ್ ಆದರೆ ಜೀವನ ಪೂರ್ತಿ ಕಲಿಯೋ ಮಕ್ಳಿಗೆ ಅದನ್ನು ಹೇಳ್ಕೊಡ್ತಾ ನಿಮ್ಮ ಜೀವನ ಸಾಗಿಸ್ಬಹುದು. ಕಂಪ್ಲೀಟ್ ಟ್ಯೂಷನ್ ಫೀನ ನಾನು ಕಟ್ತೀನಿ. ಇದು ಒಂದಾದರೆ ನೀವು ಕಷ್ಟಪಟ್ಟು ಕಿರ್ಚಿ ರಸ್ತೆಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೋಗಾಗ್ಬಿಟ್ಟ ಕಡಮ, ನಿಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ನಾವೆಲ್ಲರೂ ಆ ಭಗವಂತ ಮೇಲೆ ಕೇಳ್ಕೊಳ್ತೀವಿ. ಸರಿ, ನಾವು ಬರ್ತೀವಿ. ಬರ್ತೀವಿ ಪುಟ್ಟಣ್ಣವ್ರೆ. ಬಾಯ್ ಪುಟ್ಟ. ಬಾಯ್ ಅಕ್ಕ. ಪುಟ್ಟಿ ಅಮ್ಮ, ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಜೋಸೆಫ್? ಇಲ್ಲಿಂದ 20 ನಿಮಿಷ ಅಷ್ಟೇ ಇಂಪನ. ಪ್ರೀತಿ ಲೊಕೇಶನ್ ಅಲ್ಲಿ ವೇಟ್ ಮಾಡ್ತಿದ್ದಾಳೆ. ಓಕೆ, ಕಾರ್ ತುಂಬಾನೇ ದೂರ ಪಾರ್ಕ್ ಮಾಡಿದೀವಲ್ಲ. ಹೌದು.
ಹೇಗಿದ್ದೀರಾ ಅಮ್ಮ? ವಯಸ್ಸಾಗಿರೋ ಜೀವ, ಹೇಗಿದ್ರೇನು? ಬಾಳಿ ಬದುಕಬೇಕಾಗಿರೋಳು ನೀನು, ನೀನ್ಯಾಕೆ ಹೀಗಾಗಿದೀಯ? ನಂಗೇನಾಗಿದೆ ಅಮ್ಮ, ಆರಾಮಾಗಿದ್ದೀನಲ್ವಾ? ಇಂಪಾಗಿ ಹಾಡ್ತಾ ಇದ್ ಕೋಗಿಲೆ, ಸುಮ್ಮನೆ ಕೂತು ನಾನು ಆರಾಮಾಗಿದ್ದೀನಿ ಅಂದ್ರೆ ಪ್ರಪಂಚ ನಂಬುತ್ತೇನಮ್ಮ. ನನ್ನ ಮಗನ ನೆನಪು ನಿನ್ನ ಎಷ್ಟು ಕಾಡ್ತಾ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನವನನ್ನ ಮರಿಲೇಬೇಕು, ಮರೆತು ಹೊಸ ಜೀವನ ಶುರು ಮಾಡಲೇಬೇಕು. ಅಮ್ಮ ನೀವು ಹೀಗೆ ಹೇಳ್ತಿದ್ದೀರಾ, ನಿಮಗೆ ಗೊತ್ತು ನಾನು ಅವನನ್ನು ಎಷ್ಟು ಪ್ರೀತಿಸ್ತಿದ್ದೆ, ಎಷ್ಟು ಹಚ್ಕೊಂಡಿದ್ದೆ ಅಂತ. ವರ್ಷ ಸಾಕಿ ಸಲಹೆ ಬೆಳೆಸಿದ ತಾಯಿ ನಾನು, ನಾನೇ ಅವನನ್ನು ಮರಿತಾ ಇದ್ದೀನಿ. ತಾಯಿ ಪ್ರೀತಿ ಮುಂದೆ ನಿನ್ನ ಪ್ರೀತಿ ಯಾವುದು? ನೀನು ಸರಿ ಹೋಗೋವರೆಗೂ ಜನ ನನ್ನ ಮಗನ ಬೈಕೋತಾ ಇರ್ತಾರೆ. ಸುಮ್ಮನೆ ಅಪ್ಪನ ಮಾತು ಕೇಳಿ ಹೊಸ ಜೀವನ ರೂಪಿಸ್ಕೋ. ಲೊಕೇಶನ್ ರೀಚ್ ಅಂತ ತೋರಿಸ್ತಾ ಇದೆ, ಇನ್ನು ಎಲ್ಲಿದ್ಯಾ? ಛ, ಕಟ್ ಮಾಡ್ಬಿಟ. ಕಾಲ್ ಸ್ಕ್ಯಾನ್ ಮಾಡಿಸೋ ಬದಲು ತಲೆ ಸ್ಕ್ಯಾನ್ ಮಾಡಿಸ್ಬೇಕು. ತಲೆನಾ? ಯಾಕೆ? ಮತ್ತಿನ್ನೇನಮ್ಮ, ಬರೋನ್ಗೆ ಬರೋಕು ಬಿಡದೆ ಲೈವ್ ಲೊಕೇಶನ್ ಟ್ರ್ಯಾಕಿಂಗು ಅಂತ ಇಷ್ಟೊಂದು ತಲೆ ಕೆಡಿಸ್ತಿದ್ಯಲ್ಲ, ಇಷ್ಟಕ್ಕೋ ಇಷ್ಟು ಸಣ್ಣ ಗಾಯಕ್ಕೆ ಅವನು ಅಷ್ಟು ದೂರದಿಂದ ಎಲ್ಲ ಕೆಲಸ ಬಿಟ್ಟು ಬರೋ ಅವಶ್ಯಕತೆ ಇತ್ತ? ಜೀವ ಹೋಗ್ತಾ ಇದೆ, ನಿಂತ್ಕೊಳಕು ಆಗ್ತಾ ಇಲ್ಲ. ನಿಂಗೆ ಇದು ಸಣ್ಣ ಗಾಯನಾ? ಬರೋರ್ಗೆ ಎಲ್ಲರೂ ಟೆನ್ಷನ್, ನೀ ಯಾಕಪ್ಪ? ಆಯ್ತಮ್ಮ, ನಂದೇ ತಪ್ಪಾಯ್ತು, ತಗೋ ಜ್ಯೂಸ್ ಕುಡಿ. ಕಾಲು ಔಷಧಿ ಮುಂದೆ ಬೇರೆ ಎಲ್ಲ ಔಷಧಿನೂ ವೇಸ್ಟ್. ಅಪ್ಪಂಗೆ ಮುಜುಗರ ಆಗೋಯ್ತು, ಪಾಪ ಕೈಯಲ್ಲಿ ಜ್ಯೂಸ್ ಇದ್ರು ನೀರ್ ತರ್ತೀನಿ ಅಂತ ಹೋದ್ರು. ಹೋಗ್ಲಿ ಬಿಡು, ನೀನ್ ಬಂದಿ ನನ್ ನೋಡತ್ತಾನೆ. ಲೇ, ನಿನ್ನ ಕಾಲ್ ನೋವಂತಿದೆ ಅಲ್ವಾ? ಬಾ ನೋಡ್ತೀನಿ ಏನಾಗಿದೆ. ಎಲ್ಲ ಸರಿ ಹೋಗ್ಬಿಡು, ನಿನ್ ನೋಡಿದ್ಮೇಲೆ ಯಾವ ನೋವು ಇಲ್ಲ. ಅಯ್ಯೋ ತಿಕ್ಲು, ಮಾಡೋ ಕೆಲಸ ಬಿಟ್ಟು 100 ಕಿಲೋಮೀಟರ್ ಇಂದ ಓಡ್ ಬಂದ್ರೆ ನೋಡು ತಕ್ಷಣ ನೋವಾಯ್ತು ಅಂತೀಯಲ್ಲ, ಏನ್ ಹೇಳಿ ನಿನ್ಗೆ? ಹೌದಾ, ಸರಿ ಹೋಗು. ನನ್ಗಿನ್ನ ನಿಂಗ್ ಆ ಕೆಲ್ಸನೇ ಇಂಪಾರ್ಟೆಂಟ್ ಆಗಿದ್ರೆ ಮಾಡ್ಕೋ ಹೋಗು. ಬೇಜಾರು ಮಾಡ್ಕೊಂಬೇಡ ಮದ್ದು, ನೀನು ಲೈಫ್ ಟೈಮ್ ಜಾಬ್ ಈ ಹಾರ್ಟ್ಗೆ, ಅದು ಪಾರ್ಟ್ ಟೈಮ್ ಜಾಬ್ ನೋಡ್ಗೆ. ಅದೆಲ್ಲ ಬಿಟ್ಟಾಕು, ಸಡನ್ ಆಗಿ ಕಾಲ್ ಮಾಡ್ಬಿಟ್ಟು ಆ ಕೆಲ್ಸ ಈ ಕೆಲ್ಸ ನೈಟ್ ಡ್ರೈವ್ ಅಂದ್ರೆ ಟೆನ್ಷನ್ ಆಗಲ್ವಾ? ನಿಂದೇ ಯೋಚನೆ ನಂಗೆ ಏನೋ ಒಂಥರ ಭಯ, ಅದೇ ಗುಂಗಲ್ಲೇ ಹಿಂಗಾಯ್ತು. ಕರೆಕ್ಟ್ ಅಲ್ವಾ? ಇನ್ಮೇಲಿಂದ ಯಾವ ಕೆಲ್ಸನೂ ಸಡನ್ ಆಗಿ ಒಪ್ಕೊಳಲ್ಲ, ನಿನಗೆ ಟೆನ್ಷನ್ ಕೊಡಲ್ಲ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಸೋ ಮಚ್ ಕಣೋ.
ಓ, ಅಣ್ಣ ಬಂದೇ ಬಿಟ್ರು, ಬನ್ನಿ ಅಣ್ಣ. ಹೇ ರವಿ, ತೊಂದರೆ ತಗೋಬೇಡ, ನಾವೇ ಬಂದ್ವಿ. ಯಾವ ತೊಂದರೆ ಅಣ್ಣ. ನಮಸ್ತೆ, ಕೂತ್ಕೊಳ್ಳಿ. ಅಮ್ಮ, ಅವ್ರಿಗೊಂಚೂರು ಕಾಫಿ ಮಾಡಿಬಿಡಮ್ಮ. ಹಾಂ, ಪರವಾಗಿಲ್ಲಮ್ಮ. ಹೌದು, ಸದ್ಯಕ್ಕೇನು ಬೇಡ, ಹೋಗಮ್ಮ. ಏನ್ ರವಿ, ಜನಗಳ ಚಿತ್ರ ಮಾತ್ರ ಬಿಡಿಸ್ತಿ ಅನ್ಕೊಂಡಿದ್ದೆ, ಈ ಸ್ಕೆಚ್ ಕೂಡ ಸೂಪರ್ ಆಗಿದೆ. ಪ್ರತಿಯೊಂದು ಮುಖದಲ್ಲೂ ಹತ್ತಾರು ಮುಖವಾಡಗಳಿರುತ್ತೆ, ಅದನ್ನ ಬಿಡಿಸಿದ್ರೆ ಹಣ, ಇದನ್ನ ಬಿಡಿಸಿದ್ರೆ ಗುಣ. ಗುಡ್, ಪ್ರತಿಯೊಂದನ್ನು ಬ್ಯೂಟಿಫುಲ್ ಆಗಿ ಬರೆಯೋ ನೀನು, ನಿನ್ನ ಲೈಫ್ನ ಅದೇ ಥರ ಮಾಡ್ಕೋಬೇಕು ಅಂತ ಅನಿಸ್ಲಿಲ್ವಾ? ಅನಿಸಿದ್ರು ಏನು ಪ್ರಯೋಜನ ಅಣ್ಣ, ದೇವರು ನನ್ನ ಕಾಲು ಕಿತ್ಕೊಂಡು ಕಷ್ಟ ಕೊಟ್ಟ, ಹಾಗೆ ಕಲೆನ ಕೊಟ್ಟು ತಿನ್ನೋ ಕನ್ನ ಕೊಟ್ಟ. ನಾನು ಎಲ್ಲರೂ ಥರ ಇದ್ದಿದ್ರೆ ಚೆನ್ನಾಗಿ ದುಡ್ದು ನಮ್ಮಮ್ಮನ್ನ ಖುಷಿ ಖುಷಿಯಾಗಿ ನೋಡ್ಕೊತ ಇದ್ದೆ. ನೀನ್ ಮನ್ಸು ಮಾಡಿದ್ರೆ ಈಗಲೂ ಅದು ಸಾಧ್ಯ. ಹೌದಾ, ಹೇಗೆ? ನಿಂಗಿರೋ ಟ್ಯಾಲೆಂಟ್ಗೆ ಸರ್ಟಿಫಿಕೇಟ್ ಅನ್ನೋ ಒಂದು ಪೇಪರ್ ಸಿಕ್ಕಿದ್ರೆ ನೀನ್ ಬರೆದಿರೋ ಎಲ್ಲ ಪೇಪರ್ಗೂ ಲಕ್ಷಾಂತರ ರೂಪಾಯಿ ಬೆಲೆ ಸಿಗುತ್ತೆ. ಗ್ರಾಫಿಕ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಫ್ಯಾಷನ್ ಡಿಸೈನರ್, ಆರ್ಕಿಟೆಕ್ಟ್ ಅಂತ ನೂರಾರು ಕೆಲಸಗಳಿವೆ, ನೀನು ಲಕ್ಷಾಂತರ ರೂಪಾಯಿ ದುಡಿಬಹುದು. ನಿನ್ನಂಥ ಎಲ್ಲ ಟ್ಯಾಲೆಂಟ್ಸ್ಗೆ ಸ್ಫೂರ್ತಿ ಕೂಡ ಆಗ್ಬಹುದು. ನಿಂಗೆ ಎಜುಕೇಷನ್ ಕೊಡಿಸೋ ಜವಾಬ್ದಾರಿ ನಂದು, ಏನಂತೀಯ? ಎಷ್ಟೊಂದು ಚಿತ್ರ ಬಿಡಿಸಿದ ನನ್ನ ಜೀವನಕ್ಕೆ ಇಂಥ ಒಂದು ಬಣ್ಣ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಈ ಸಹಾಯಕ್ಕೆ ಕರ್ತವ್ಯ ಮನುಷ್ಯತ್ವ. ಕಷ್ಟದಲ್ಲಿರೋರ ಕೈ ಹಿಡಿಯೋ ನಿಮ್ಮ ಮನಸ್ಸು ತುಂಬ ದೊಡ್ಡದು ಕಣವ್ವ. ನಿಮ್ಮ ಕಷ್ಟನೆಲ್ಲ ಭಗವಂತ ದೂರ ಮಾಡ್ಲಿ ಕಣವ್ವ. ವೇಟ್ ಮಾಡಿಸ್ಬಿಟ್ಟೆ. ಬೈ ದ ವೇ, ಹೌ ಆರ್ ಯು ಇಂಪನಾ? ಐ ಆಮ್ ಗುಡ್ ಡಾಕ್ಟರ್. ನೆನ್ನೆ ಒಬ್ರು ಪೇಷಂಟ್ ಬಂದಿದ್ರು, ನಂಗೆ ಬಹಳ ಪರಿಚಯ. ಕೆಲ್ಸೆ ಹೂ ಅಪ್ಪಂದೆ, ಅಚ್ಚಿ ಹೂ ಅಂದ್ರು, ಮತ್ತೆ ಬಂದ್ ವಿಷಯ ಅಂದೆ. ತಲೆಯಿಂದ ಕಾಲ್ವರೆಗೂ ಪ್ರಾಬ್ಲಮ್ಸ್ ಹೇಳಿದ್ರು. ನಿನ್ ನೋಡಿದ್ರು ಹಾಗೆ ಅನ್ನಿಸ್ತಿದೆ, ನಿಮ್ ಡ್ಯಾಡಿ ಆಸ್ಪತ್ರೆಗೆ ಬರ್ತಾನೆ ಇಲ್ಲ, ಅವ್ರಿಗೆ ಬರೀ ನಿಂದೇ ಯೋಚನೆ. ನೀನ್ ನೋಡಿದ್ರೆ ಇನ್ನೂ ಅದ್ವಿಕ್ ಯೋಚನೆಯಲ್ಲೇ ಇದೆಯಾ? ಇದು ಮರೆಯಕ್ಕಾಗ್ದಿರೋ ನೋವು ಅಂತ ನೀನ್ ಹೇಳ್ಬೋದು, ಆದ್ರೆ ಮರ್ತು ಬದುಕಿರೋರಿದ್ದಾರೆ, ಮನ್ಸ್ ಮಾಡ್ಬೇಕಷ್ಟೆ. ಮನ್ಸ್ ಮಾಡಿದ್ದೀನಿ ಡಾಕ್ಟರ್. ಮಾಡಿದ್ರಿ ಇಷ್ಟೊತ್ತಿಗೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿರ್ತಿದ್ದೆ, ನನ್ನ ಹತ್ರ ಯಾಕೆ ಬರ್ತಿದ್ದೆ? ಯಾಕಂದ್ರೆ ನಾನೀಗ ಪ್ರೆಗ್ನೆಂಟ್, ಸ್ಕ್ಯಾನ್ ಮಾಡಿಸ್ಬೇಕು. ಹಾರ್ಟ್ ಒಳ್ಳೆ ಮಕ್ಕಳು ಹಾಡ್ತಾರ, ಫಾಸ್ಟ್ ಆಗಿ ಓಡ್ತಿದೆ. ಮೊದಲು ನಾರ್ಮಲ್ ಆಗೇ ಇತ್ತು, ಯಾವಾಗ ನಿನ್ನಿಂದ ಬಿದ್ನೋ ಸ್ಪೀಡ್ ಆಗೋಯ್ತು.
ಸರಿ, ಮಗು ಅಂತಿದೆಯಲ್ಲ, ನಿನಗೆ ಹೆಣ್ಮಗು ಇಷ್ಟನಾ ಗಂಡ್ಮಗು ಇಷ್ಟನಾ? ಹೆಣ್ಮಕ್ಳಿಗೆ ಇದೇ ಮಗು ಅದೇ ಮಗು ಅಂತ ಆಸೆ ಇರಲ್ಲ ಕಣೋ. ತಾಯಿ ಆಗ್ಬೇಕು, ತಾಯಿತನನ ಅನುಭವಿಸ್ಬೇಕು ಅನ್ನೋದಷ್ಟೇ ಅವ್ರ ಮನಸ್ಸಲ್ಲಿರುತ್ತೆ. ಬಟ್ ನಂಗಂತೂ ಮೂರ್ ಮಗು ಬೇಕಪ್ಪ. ಮೂರಾ? ಹ್ಞೂ, ಆರ್ತಿಗೊಂದು, ಕೀರ್ತಿಗೊಂದು, ಸ್ಫೂರ್ತಿಗೊಂದು. ಇಲ್ಲಿ ನೋಡಿಲ್ಲಿ, ನಿಂಗೆ ಯಾವ ಮಗು ಇಷ್ಟ? ನನಗೂ ಇಂಥದೇ ಮಗು ಅಂತ ಏನಿಲ್ಲ. ಹುಟ್ಟೋ ಮಗು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ, ವಿಚಾರಗಳಿಗೆ ಬೆಲೆ ಕೊಡೋ ಒಳ್ಳೆ ಪ್ರಜೆ ಆದ್ರೆ ಸಾಕು. ಈಗ ನೀನಿರೋದು ಸಾಲದು, ಅದು ನಿನ್ ತರನೇ ಆಗ್ಬೇಕು ಅಂತ್ಯಾ? ಬೇಡಪ್ಪ ಬೇಡ. ಮುದು, ದೇವ್ರು ನಮ್ಗೆ ಇಷ್ಟೊಂದು ಸೇಫ್ ಅಂಡ್ ಸೇಫ್ಟಿ ಆಗಿರೋ ಲೈಫ್ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ತಿನ್ನಕ್ಕೆ ಊಟ ಇಲ್ಲದೆ, ಹಾಕೊಳ್ಳೋ ಬಟ್ಟೆ ಇಲ್ಲದೆ, ಇರೋಕ್ ಮನೆ ಇಲ್ಲದೆ ತಿರುಗಾಡ್ತಿರೋರ್ಗೆ ನಮ್ ಕೈಲಾದಷ್ಟು ಸಪೋರ್ಟ್ ಮಾಡ್ಲಿ ಅಂತ, ಸಹಾಯ ಮಾಡ್ಲಿ ಅಂತ. ಈಗ ನೋಡು, ಈ ಕೈಗೆಟ್ಟಾದ್ರೆ ಈ ಕೈಯಿಂದ ಆಯಿನ್ ಪೆಂಡೆ ಚಲ್ವಾ? ಹಾಗೆ ಸೂಪರ್ ಕಣೋ. ಒಂದ್ ಮಿಡಲ್ ಕ್ಲಾಸ್ ಹುಡುಗ ಆಗಿ ನೀನ್ ಇಷ್ಟೆಲ್ಲ ಯೋಚನೆ ಮಾಡ್ತೀಯ. ಎಲ್ಲಾ ಶ್ರೀಮಂತರಿಗೂ ನಿನ್ ಹಾಗೆ ಯೋಚನೆ ಬಂದ್ರೆ ನಮ್ ದೇಶದಲ್ಲಿ ಬಡತನ ಅನ್ನೋದೇ ಇರಲ್ಲ ಅನ್ಸುತ್ತೆ ಅಲ್ವಾ? ಅದಾಗಲ್ಲ ಬಿಡು. ಯಾಕೆ ಅಲ್ವೇ? ಇಷ್ಟು ವರ್ಷ ನನ್ನ ಜೊತೆಲಿ ಇರೋ ನಿನ್ಗೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಬೇಕನ್ನೋ ಯೋಚನೆ ಬಂದಿಲ್ಲ. ಅಂಥದ್ರಲ್ಲಿ ಬೇರೆಯವರೆಲ್ಲ ಬದಲಾಗ್ತಾರೆ ಅನ್ನೋ ಕನ್ಸನ್ನ ನಾನು ಕಾಣಲ್ಲ ಅಲ್ವಾ? ಹೋಗ್ಲಿ ಬಿಡು, ನೀನು ಆ ಥರ ಕನಸೆಲ್ಲ ಕಾಣಕ್ಕೆ ಹೋಗ್ಬೇಡ, ಬರೀ ನನ್ನ ಕನಸೇ ಕಾಣು. ನಿನ್ನೆ ಪಿಕ್ಚರ್ ಸಖತ್ತಾಗಿತ್ತು ಮಚ್ಚಲೆ. ಪಾಟು ಬರ್ತಾ ಇರೋದು? ಹಾಂ. ಏಯ್ ಅಲ್ಲಿ ನೋಡು. ಓಹೋ, ಲವ್ ಬರ್ಡ್ಸ್. ಊರು ತುಂಬಾ ರೊಡ್ಡಿಗೆ ಎರಡು ಪಾರ್ಕ್ಗಳು, ಪಾರ್ಕಿನ್ ತುಂಬಾ ಹಿಟ್ ಬಂದಿರೋ ಹಕ್ಕಿಗಳು. ನೋಡಕ್ಕಾಗ್ತಲ್ಲ ಮಚ್ಚ ಇಂಥ ಸೀನ್ಗಳು, ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಕಾಮನ್ ಮಚ್ಚ ಆಟಗಳು. ಸೂಪರ್ ಮಚ್ಚ. ಕೋಪ ಮಾಡ್ಕೊಂಬೇಡ ಮುದ್ದು, ನೀನೇ ತಾನೇ ಹೇಳ್ತಾ ಇದೆ ಪ್ರೀತಿ ಮಾಡೋರಿಗೆ ಪ್ರೀತಿಸ್ತವ್ರೆ ಪ್ರಪಂಚ ಅಂತ. ನಾನಿರ್ಬೇಕಾದ್ರೆ ಇದೆಲ್ಲ ಏನಕ್ಕೆ? ನೋಡಿ ನಗೋರಿಗೆ ಸೈಲೆನ್ಸಲ್ಲಿ ಉತ್ತರ ಕೊಡು. ಈ ಆರಾಟ ಕೂಗಾಟ ಎಲ್ಲ ಮರಿಬೇಕು ಅಂದ್ರೆ ಸೈಲೆಂಟ್ ಆಗೊಂದು ಪಪ್ಪಿ ಕೊಡು. ಅದು ಲವ್ ಯು ಸೋ ಮಚ್ ಕಣೋ. ಮಿಸ್ ಸಿಂಪನ. ಹಾಂ ಬಂದೆ. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್ ಮೇಡಮ್, ಕೀಚೇನ್ ತಗೊಳ್ಳಿ ಮೇಡಮ್, ಬರೀ 20 ರೂಪಾಯಿ ಅಷ್ಟೇ ಮೇಡಮ್. ಎರಡು ತಗೊಂಡ್ರೆ 30 ರೂಪಾಯಿ ಮಾಡ್ಕೊಡ್ತೀನಿ. ಇದೊಂದು ಕೊಡು. ಸರಿ ಮೇಡಮ್, ಕೊಡ್ತೀನಿ. ಪರವಾಗಿಲ್ಲ ಪುಟ್ಟ, ಏನಾದರೂ ತಗೋ. ನಡಿ ಜೋಸೆಫ್, ಹೊರಡೋಣ. ಇಂಪನ, ಒಂದು ನಿಮಿಷ ಬಂದೆ. ಹ್ಞೂ.
ಏನಾಯ್ತು ಜೋಸೆಫ್? ನಾವು ಮಾಡ್ತಾರೆ ಸರಿನಾ, ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಿದ್ವಿ ಅನಿಸ್ತಿದೆ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇನ್ಯಾವುದು ಲಿಸ್ಟ್ ಹಾಕೊಂಡಿದ್ದೀವಲ್ಲ ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ, ಅದೇ. ಅದರಲ್ಲೇನು ಪ್ರಾಬ್ಲಮ್ ಇದೆ? ಎಲ್ಲರ ಜೀವನನ ಸರಿ ಮಾಡೋದಕ್ಕೆ ಆ ದೇವ್ರ ಕೈಯಿಂದನೇ ಆಗ್ತಿಲ್ಲ. ನಮ್ಗೆ ಯಾಕೆ ಆ ಟೆನ್ಷನು? ಅವ್ರವ್ರು ಮಾಡಿರೋ ಪಾಪನ ಅವ್ರವ್ರು ಅನುಭವಿಸ್ತಾರೆ. ಹಣೆ ಬರನ ಬದಲಾಯಿಸೋದು ಅಸಾಧ್ಯ. ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜೋಸೆಫ್. ಹಸ್ದವರಿಗೆ ಅನ್ನ ಹಾಕು ಅಂತ ಹೇಳುತ್ತೆ ನಿನ್ನ ಧರ್ಮ. ಆದರೆ ನೀನು ಉಪವಾಸ ಇರೋದೇ ಅವ್ರ ಹಣೆ ಬರಹ ಅಂತಿದ್ಯಾ? ಲೈಫ್ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ. ಅದು ನಾವು ಮಾಡಿದ ಪಾಪನೋ ಅಥವಾ ಹಣೆ ಬರಹನೋ ಅಂತ ಸರೆಂಡರ್ ಆಗಿ ಬದುಕೋದಲ್ಲ ಲೈಫು. ನೋವನ್ನ ಮರೆತು ಬದುಕೋದು ಲೈಫು, ದುಃಖನ ದೂರ ಮಾಡ್ತಾ ಖುಷಿನ ಹುಡ್ಕೋದು ಲೈಫು, ಕಷ್ಟದಲ್ಲಿರೋರಿಗೆ ಕೈಲಾದಷ್ಟು ಸಹಾಯ ಮಾಡ. ಸೂಪರ್. ನಿನಗೆ ಎಲ್ಲರೂ ಇದನ್ನೇ ಹೇಳ್ತಿರೋದು, ನೋವನ್ನ ಮರೆತು ಬದುಕೋದೆ ಲೈಫು ಅಂತ. ಮೊದಲು ಇದರಿಂದ ಆಚೆ ಬಾ, ಪ್ರತಿಯೊಂದರಲ್ಲೂ ಅದ್ವಿಗ್ನ ಹುಡ್ಬೇಡ. ಗೌರಿ. ಕೃತಿ ಮೇಡಮ್ ಯಾವಾಗ ಬಂದ್ರಿ? ಈಗ ಜಸ್ಟ್ ಬಂದೆ. ಇಂಪನ ಇಲ್ಲಿ ಮೇಲಿದ್ದಾರೆ. ಹ್ಮ್ ಓಕೆ. ಇಂಪನ ಬೆಟ್ಟದಷ್ಟಿದೆ. ಸಮಾಧಾನ ಮಾಡ್ಕೋ ಅನ್ನೋ ಚಿಕ್ಕ ಪದ ಹೇಳಕ್ ನನ್ನ ಕೈಲಾಗ್ತಿಲ್ಲ. ಅದ್ವಿಕಿಲ್ದೆ ನೀನು ಅನುಭವಿಸ್ತಿರೋ ಸಂಕಟ, ನೀನು ಬದಲಾಗಬೇಕು ಅಂತ ಎಲ್ಲರೂ ಹಾಕ್ತಿರೋಂಥ ಒತ್ತಡ, ನೋಯಿಸ್ಬೇಕು ಅಂತಾನೆ ಜನಗಳಾಡೋ ಚುಚ್ಚು ಮಾತುಗಳು ಮಾನಸಿಕವಾಗಿ ನಿನ್ನನ್ನು ಕುಗ್ಗಿಸ್ತಿದೆ. ಏನಾಯಿತು ಅಂತ ಮೊದಲು ಹೇಳು, ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ನಿಂಗೆ ಗೊತ್ತು ನಾನು ಅವನನ್ನು ಎಷ್ಟು ಇಷ್ಟಪಡ್ತಿದ್ದೆ ಅಂತ. ಮದುವೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋಷ್ಟರಲ್ಲಿ ಲಾಕ್ಡೌನ್ ಆಯಿತು, ಡೇಟ್ ಪೋಸ್ಟ್ಪೋನ್ ಆಯಿತು. ಡೈಲಿ ಕಾಲು ವಿಡಿಯೋ ಕಾಲು ಅಂತ ಮಾತಾಡ್ತಾನೇ ಇದ್ವಿ, ಎಲ್ಲ ಚೆನ್ನಾಗಿತ್ತು. ಆದರೆ ಒಂದಿನ. ಹೌದು, ಏನು ತಿಂತಾರ ನೀನು? ಪಲಾವು. ನೀನು? ನಾನಿನ್ನೂ ಇಲ್ಲ, ಮಾಡಬೇಕು. ಹೌದು, ನೆನ್ನೆ ಯಾಕೆ ವಿಡಿಯೋ ಕಾಲ್ ಮಾಡಲಿಲ್ಲ ನನಗೆ? ಹೇಳುದ್ನಲ್ಲ ಮುದ್ದು, ಅಮ್ಮ ಹುಷಾರಿರಲಿಲ್ಲ ಅಂತ. ಹೌದಾ, ನಿಜವಾಗ್ಲೂ? ಹ್ಞೂ. ನನ್ನ ಮೇಲೆ ಅಣೆಗೂ? ಈಡಿಯಟ್ ಸ್ಟುಪಿಡ್ ರಾಸ್ಕಲ್, ನಂಗೆ ಸುಳ್ಳು ಹೇಳ್ತೀಯಾ? ನೆನ್ನೆ ರೇಷನ್ ಕೊಡ್ತೀನಿ ಊಟ ಕೊಡ್ತೀನಿ ಅನ್ಕೊಂಡು ದಿನ ಪೂರ್ತಿ ಆಚೆನೆ ಇದೆಯಾ? ಅಮ್ಮಂಗೆ ಹುಷಾರಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀಯಾ? ನಿಂಗೋಸ್ಕರ ಇಲ್ಲೊಂದು ಜೀವ ಕಾಯ್ತಿರುತ್ತೆ ಅಂತ ಪರಿಜ್ಞಾನನೇ ಇಲ್ಲ ಅಲ್ಲ ನಿಂಗೆ? ಸಾರಿ ಸಾರಿ, ನೀನು ಫಸ್ಟ್ ಕೂಲ್ ಆಗು, ನಾನು ಆಮೇಲೆ ಕಾಲ್ ಮಾಡ್ತೀನಿ ಓಕೆ? ನೋಡು, ಇದನ್ನೇ ಬೇಡ ಅನ್ನೋದು. ನಂಗೆ ಕೋಪ ಬಂದಿರುವಾಗ ಕಾಲ್ ಕಟ್ ಮಾಡು ಅಂದ್ರೆ ಇನ್ನೂ ಕೆಟ್ಟ ಕೋಪ ಬರುತ್ತೆ. ಆಮೇಲೆ ಏನ್ ಮಾಡ್ತೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ನಮ್ಮಮ್ಮ ಅಂದ್ರೆ ಏನ್ ಮಾಡ್ತೀಯ? ಈ ಸಲ ಬ್ಲಾಕ್ ಮಾಡಿದ್ರೆ ಮುದ್ದು 100 ಟೈಮ್ಸ್ ಸೆಂಚುರಿ ಬರ್ತಿದ್ಯಾ? ನಾನಂದ್ರೆ ಎಷ್ಟು ಲೇಜಿ ಅಲ್ವಾ ನಿಂಗೆ? ತಪ್ಪು ನಂದೆ ಬಿಡು, ಪ್ರತಿ ಸಲ ನಿನ್ನ ಬ್ಲಾಕ್ ಮಾಡಿದಾಗ್ಲೂ ನೀನ್ ಬಂದು ಸಾರಿ ಹೇಳಿದ ತಕ್ಷಣ ಹೋಗ್ಲಿ ಬಿಡು ಅಂತಿದ್ನಲ್ಲ, ನಂದೇ ತಪ್ಪು. ನನ್ ನಿಜವಾದ ಕೋಪ ಏನು ಅನ್ನೋದನ್ನ ಈ ಸತಿ ನೋಡ್ತೀಯ. ಅವನ್ ಹೇಳ್ದಾಗೆ ಬ್ಲಾಕ್ ಮಾಡ್ದೆ. ಒಂದಿನ ಆಯ್ತು, ಎರಡು ದಿನ ಆಯ್ತು, ಮೂರು ದಿನ ಆಯ್ತು, ಅವನ್ ಸುಳುವೇ ಇಲ್ಲ. ಲಾಕ್ಡೌನ್ ಮುಗಿದ್ಮೇಲೆ ಬರ್ತಾನೆ ಅನ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೆ ಅವತ್ತು ಹ್ಞೂ
ಟೆನ್ಷನ್ ಆಯಿತು. ಅವನಿಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ನನ್ನ ಮೇಲಿನ ಕೋಪಕ್ಕೆ ಸ್ವಿಚ್ ಆಫ್ ಮಾಡಿದ್ದಾನೆ ಅಂದ್ಕೊಂಡು ಅವನ ಮನೆಗೆ ಹೋದೆ. ಪಾಸಿಟಿವ್ ಅಂತ ಹಾಸ್ಪಿಟ್ಲ್ಗೆ ಅಡ್ಮಿಂಟ್ ಅದ. ವಿಷಯ ಯಾರಿಗೂ ತಿಳಿಸ್ಬೇಡಿ, ಎಲ್ಲರೂ ಗಾಬರಿ ಆಗ್ತಾರೆ ಅಂತಂದ. ಹುಷಾರಾಗ್ತೀನಿ ಹುಷಾರಾಗ್ತೀನಿ ಅಂತ ಹೇಳ್ತಾನೆ ಬಂದ. ಆದರೆ ನಿನ್ನೆ ಹಾಸ್ಪಿಟ್ಲಿಂದ ಫೋನ್ ಮಾಡಿ ಅವನಿಲ್ಲ ಅನ್ನೋ ವಿಷಯ ಹೇಳಿದ್ರು. ಎಲ್ಲ ಕಾರ್ಯನೂ ಅವರೇ ಮುಗಿಸ್ಬಿಟ್ರು. ಕೊನೆಗೂ ಮುಖ ಕೂಡ ಯಾರು ನೋಡೋಕ್ಕಾಗಲಿಲ್ಲ. ಎಲ್ಲಾ ವಿಷಯದಲ್ಲೂ ಆಸಕ್ತಿ ಕಳ್ಕೊಂಡೆ. ನನ್ನ ಮೇಲೆ ನಂಗೆ ಕೋಪ ಬರ್ತಿತ್ತು. ಏನೋ ಒಂದ್ ರೀತಿ ಹುಚ್ಚಿನೇ ಆಗ್ಬಿಟ್ಟಿದ್ದೆ. ಆದ್ರೆ ನಂಗೆ ಅರ್ಥ ಆಯ್ತು, ಅವನು ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ನನ್ನ ಒಳಗೆ ಇದ್ದಾನೆ. ಪ್ರತಿ ಜಾಗದಲ್ಲೂ ಪ್ರತಿ ವಿಷಯದಲ್ಲೂ ಪ್ರತಿ ವಸ್ತುನಲ್ಲೂ ನನ್ನ ಜೊತೆಗೆ ಇದ್ದಾನೆ. ಅವನ ಕನಸುಗಳ ಜೀವ ತುಂಬ್ತಾ ಅವನನ್ನು ಜೀವಂತವಾಗಿಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಮುಂದೆ ವಿಷಯ ಗೊತ್ತಾದ್ಮೇಲೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಅದಕ್ಕೆ ಅವನನ್ನು ಮರೆಯೋಕ್ಕಾಗದೆ ಕೊರುಕ್ತಿದ್ದಾಳೆ ಅಂತ ಇಡೀ ಸಮಾಜ ಮಾತಾಡ್ಬೋದು. ಅದು ಒಂದೇ ಕಾರಣ ಆಗಿದ್ದಿದ್ರೆ ಎರಡೇ ದಿನಕ್ಕೆ ಅಬೋಷನ್ ಮಾಡಿಸಿ ಇಷ್ಟೊತ್ತಿಗೆ ಮದುವೆ ಆಗಿರ್ತಿದ್ದೆ. ಅವನ ಮೇಲೆ ನಾನಿಟ್ಟಿರೋ ಪ್ರೀತಿಗೆ ಕೊನೆನೇ ಇಲ್ಲ. ಕಾಣ್ದಿರೋ ಗಾಳಿನ ಉಸಿರಾಡ್ತಾ ಎಲ್ಲರೂ ಬದುಕ್ತಿರೋದು ಎಷ್ಟು ಸತ್ಯನೋ, ಕಾಣ್ದಿರೋ ಅವನ ನೆನಪಲ್ಲಿ ನಾನು ಬದುಕ್ತಿದ್ದೀನಿ ಅನ್ನೋದು ಅಷ್ಟೇ ಸತ್ಯ. ಹುಟ್ಟೋ ಮಗು ಅವನ ನೆನಪು, ಇನ್ಮೇಲೆ ಇವೆರಡೇ ನನ್ನ ಜೀವನ. ನಿನ್ನ ಡಿಸಿಷನ್ ಕರೆಕ್ಟ್ ಆಗಿದೆ. ತಪ್ಪು ಮಾಡಿದ ಮನಸ್ಸೇ ಆ ತಪ್ಪನ್ನ ಸರಿ ಮಾಡಿಸ್ತಿದೆ. ಧೈರ್ಯವಾಗಿರು. ಇಂಪನಾ ಪಪ್ಪ, ಸಾರಿ ಪಪ್ಪ, ಐ ಆಮ್ ರಿಯಲಿ ಸಾರಿ ಪಪ್ಪ. ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಗೊಂದಲಗಳಿತ್ತು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಐ ಆಮ್ ಸಾರಿ ಮಗಳ. ಇನ್ಮೇಲೆ ಯಾರು ಏನೇ ಮಾತಾಡ್ಕೊಳ್ಳಿ, ನಿನ್ನ ಜೊತೆ ನಾನು ಇರ್ತೀನಿ. ಐ ವಿಲ್ ಬಿ ವಿತ್ ಯು, ಐ ವಿಲ್ ಬಿ ವಿತ್. ಹಲೋ ಹಲೋ ಹಲೋ, ಏನಾಗಿದೆ ಈ ಫೋನ್ಗೆ ಎರಡು ದಿನದಿಂದ? ಮೊದಲು ಈ ಫೋನ್ ಚೇಂಜ್ ಮಾಡಬೇಕು. ಹೇ ಅಲ್ಲಿ ನೋಡ್ರ, ಅಸಹ್ಯ ಗುರು ಅಸಹ್ಯ. ಕೆಲವ್ರು ಮಾಡೋ ಅಸಹ್ಯಕ್ಕೆ ಕಚಡ ಕೆಲ್ಸಕ್ಕೆ ನಮ್ಮನೆ ಹೆಣ್ಮಕ್ಳು ಆಚೆ ಬರಕ್ಕಾಗ್ತಾ ಇಲ್ಲ. ಮಾಡೋರ್ಗೇನೋ ತೀಟೆ,
ಆದ್ರೆ ಹುಟ್ಟೋ ಮಗು ಭವಿಷ್ಯ ಪಾಪ. ಅಪ್ಪ ಎಲ್ಲಿ, ಯಾರು ಅಂತ ಅದನ್ನ ಕೇಳಿ ಕೇಳಿನೇ ಜನ ಸಾಯಿಸ್ಬಿಡಲ್ವಾ? ಮಾನ ಮರ್ಯಾದೆ ಇರೋರು ಇಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಡಿರೋರು, ಒಳ್ಳೆ ಸಾಧನೆ ಮಾಡಿರೋರ ತರ ಪೋಸ್ ಕೊಡ್ತಾ ಇರ್ಲಿಲ್ಲ. ನಾನೇನಾದ್ರೂ ಅವ್ಳ ಜಾಗದಲ್ಲಿ ಇದ್ದಿದ್ರೆ ಓದೋನಿಂದನೆ ಹಂಗೆ ಹೋಗ್ಬಿಡ್ತಾ ಇದ್ದೆ. ಹೋದ ಪ್ರಾಣನು ಮತ್ತೆ ಕೊಡೋ ದೈವ.